ವೀಕ್ಷಕರೇ, ಇವತ್ತು ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ವಿಷಯ ಅದೇನು ಗೊತ್ತಾ? ಸಿಂಹ ರಾಶಿಯವರಿಗೆ ಅವರ ಕಂಪ್ಲೀಟ್ ಗುಣ ಸ್ವಭಾವಗಳು ಯಾವ ತರ ಇರುತ್ತೆ, ಅವರ ವ್ಯಕ್ತಿತ್ವ ಯಾವ ತರ ಇರುತ್ತೆ, ಅವರ ಒಂದು ಭಾವನೆಗಳು ಯಾವ ತರ ಇರುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋ, ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಒಂದ್ ರಿಕ್ವೆಸ್ಟ್, ನೀವು ಈ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲ್ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಈ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಅಂದ ತಕ್ಷಣ ಧೈರ್ಯ, ಹಠ, ಸ್ವಲ್ಪ ಸಿಡುಕು ಸ್ವಭಾವ, ಯಾಕಂತಂದ್ರೆ ಕೋಪದ ಸ್ವಭಾವ, ಯಾಕಂತಂದ್ರೆ ಮೇಷರಾಶಿಯವರ ಜನ್ಮ ನಕ್ಷತ್ರ ಮಖ ನಕ್ಷತ್ರದ ನಾಲ್ಕು ಚರಣ, ಉಬ್ಬ ನಕ್ಷತ್ರದ ನಾಲ್ಕು ಚರಣ, ಉತ್ತರ ನಕ್ಷತ್ರದ ಮೊದಲನೇ ಚರಣದಲ್ಲಿ ಬರ್ತಕ್ಕಂತಹ ಈ ಸಿಂಹರಾಶಿ. ಸಿಂಹರಾಶಿಯವರು ಬಹಳಷ್ಟು ಧೈರ್ಯವಂತರು. ಎಂತಹದ್ದೇ ಸನ್ನಿವೇಶ ಇರಲಿ, ಎಂಥದ್ದೇ ಒಂದು ಇಕ್ಕಟ್ಟಿನ ಸನ್ನಿವೇಶಗಳಿದ್ರು ಕೂಡ ಧೈರ್ಯವನ್ನ ಬಿಡಲ್ಲ. ಅಂತಹ ಒಂದು ಧೈರ್ಯವಂತರು ಯಾರಾದರೂ ಇದ್ರೆ ಅದು ಸಿಂಹರಾಶಿಯವರು ಅಂತ ಹೇಳ್ಬೇಕು. ಮತ್ತೆ ಹಠ, ಏನು ಹಿಡಿದಿರ್ತಾರೆ, ಏನ್ ಬೇಕು ಅಂತಾರೆ, ಅದನ್ನ ಪಡೆಯೋವರೆಗೂ ಬಿಡುವಂತವರಲ್ಲ. ನಿರಂತರವಾಗಿರತಕ್ಕಂತಹ ಒಂದು ಆ ಒಂದು ಭಾವನೆಗಳಲ್ಲಿ ಏನ್ ಬಂದಿರ್ತದೆ ಅದನ್ನ ಪಡ್ಕೊಳ್ಳುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಸಿಂಹರಾಶಿಯವ್ರು ಅಂತ ಹೇಳ್ಬೇಕು. ಎಂತಹ ಕಷ್ಟ ಬರಲಿ, ಸಮಸ್ಯೆ ಬರಲಿ, ಅವಮಾನಗಳು ಬರಲಿ, ತೊಂದರೆಗಳು ಎದುರಾಗ್ಲಿ, ಎಷ್ಟೇ ಒಂದು ಸಮಸ್ಯೆ ಇದ್ರೂ ಕೂಡ ಮುಂದಿಟ್ಟಿರುವಂತ ಹೆಜ್ಜೆ ಹಿಂದೆ ಇಡೋಲ್ಲ, ಧೈರ್ಯವಾಗಿ ಮುನ್ನುಗ್ಗುವಂತಹ ಜೈಮಾನದವರು ಸಿಂಹರಾಶಿಯವರು. ಇನ್ನು ಬಾಲ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ತುಂಟರಾಗಿರ್ತಾರೆ, ಹಠವಾದಿಗಳಾಗಿರ್ತಾರೆ, ತಂದೆ ತಾಯಿಗಳಿಗೆ ಬಹಳ ಪ್ರೀತಿಯ ಮಕ್ಕಳಾಗಿರ್ತಾರೆ ಈ ಸಿಂಹರಾಶಿಯವರು. ಬಹಳಷ್ಟು ತಂದೆ ತಾಯಿಗಳು ಅತ್ಯಂತ ಸಹಜವಾಗಿ ಎಲ್ಲ ಮಕ್ಕಳಿಗೂ ತಂದೆ ತಾಯಿಗಳು ಒಂದೇ ಸಮನಾಗಿ ನೋಡ್ತಾರೆ, ಆದರೂ ಕೂಡ ಸಿಂಹರಾಶಿಯವ್ರ ಮೇಲೆ ವಿಶೇಷವಾಗಿರತಕ್ಕಂತಹ ಒಂಥರ ಗೌರವ ಅನ್ನುವಂಥದ್ದು ಅಥವಾ ಪ್ರೀತಿ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಯೌವನಕ್ಕೆ ಬರುತ್ತಿದ್ದಂತೆ ಬಹುದೊಡ್ಡ ಜವಾಬ್ದಾರಿಗಳು ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು, ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಸಹಜವಾಗಿನೇ ಬಂದ್ಬಿಡುತ್ತೆ. ಕೆಲವೊಮ್ಮೆ ವಿದ್ಯೆಗಿಂತಲೂ ಏನಾಗುತ್ತೆ, ಸಂಪಾದನೆ ಕಡೆ ಹೆಚ್ಚು ಒಲವನ್ನ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಕೆಲಸದ ಮೇಲೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಆಗ್ಬೋದು. ಆಮೇಲೆ ಈ ಸಿಂಹರಾಶಿಯವರು ಬಹಳ ನೋಡಲು ಆಕರ್ಷಕರಾಗಿರ್ತಾರೆ, ಚೆನ್ನಾಗಿರ್ತಾರೆ, ಸುಂದರವಾಗಿರ್ತಾರೆ, ಬಹಳಷ್ಟು ಜನರಿಗೆ ಆಕರ್ಷಣೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳು ಸಿಂಹರಾಶಿಯವರು. ಇನ್ನು ಕೆಲವೊಮ್ಮೆ ಯೌವನದಲ್ಲಿ ಹಲವಾರು ಈ ಪ್ರೀತಿ ಪ್ರೇಮ ಪ್ರಕರಣಗಳು ಬಹಳಷ್ಟು ಬಂದ್ಬಿಡ್ತವೆ, ಆ ಕೆಲವೊಂದು ಸಂದರ್ಭದಲ್ಲಿ ಕಾಂಟ್ರವರ್ಸಿಗಳು ಆಗ್ತವೆ, ಅದೆಷ್ಟು ಜನರಿಗೆ ಆಗಿದೆ ಗೊತ್ತಿಲ್ಲ. ಬಟ್ ಆದ್ರೆ ಸಹಜವಾಗಿ ಈ ಸಿಂಹರಾಶಿಯವರಿಗೆ ಈ ತರದ ಸಮಸ್ಯೆಗಳು ಸಹಜವಾಗಿ ಕಂಡು ಬಂದೇ ಬರುತ್ತೆ. ಅದನ್ನ ಸಮಾಧಾನವಾಗಿ ಎದುರಿಸ್ಬೇಕು, ಅನಿವಾರ್ಯ, ಏನ್ ಮಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆ. ಇನ್ನು ಕೆಲವೊಂದು ಸ್ನೇಹಿತರ ಸಹಾಯಕ್ಕೋಸ್ಕರ, ಆನಂದಕ್ಕೋಸ್ಕರ ಎಂತಹ ಕ್ಲಿಷ್ಟಕರ ತೊಂದರೆಯನ್ನಾದ್ರೂ ಮೈ ಮೇಲೆ ಎಳ್ಕೊಂಡ್ಬಿಡ್ತಾರೆ, ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಾ, ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು, ಸಿಂಹರಾಶಿಯವರು ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂತಂದ್ರೆ ತಮ್ ಕೆಲಸ ಬಿಟ್ಟು ಮೊದಲು ನಿಂತು ಬಿಡ್ತಾರೆ ಇನ್ನೊಬ್ರ ಕೆಲ್ಸಕ್ಕೆ. ಯಾರಿಗೋ ಏನೋ ಸಹಾಯ ಆಗ್ತಾ ಇದೆ ನಮ್ಮಿಂದ ಅಂತಂದ್ರೆ ಅದು ರಿಸ್ಕ್ಯೂ ಜಾಬ್ ಇದ್ರು, ರಿಸ್ಕ್ಯೂ ಕೆಲಸ ಇದ್ರು ಕೂಡ, ಅಲ್ಲಿ ಏನೋ ಒಂದು ತೊಂದರೆ ಇದ್ರು ಕೂಡ ಮೊದಲೋಗಿ ನಿಂತು ಬಿಡೋದು, ಅದನ್ನೇ ಜವಾಬ್ದಾರಿಯಿಂದ ಮಾಡ್ಬಿಡೋದು. ಈ ರೀತಿಯಾಗಿರತಕ್ಕಂತಹ ವ್ಯಕ್ತಿತ್ವ ಸಿಂಹ ರಾಶಿಯವರಿಗೆ. ಈ ವಿಡಿಯೋದ ಮುಂದುವರೆದ ಭಾಗ ನಾನು ತಿಳಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾದಂತಹ ವಿಚಾರ ತಿಳಿಸೋದ್ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು ಜೆಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. ಜೆಬಿ ಪ್ರೆಡಿಕ್ಷನ್ಸ್, ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ, ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು
ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಅದ್ಭುತವಾಗಿರತಕ್ಕಂತಹ ಜಾತಕ, ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಓದ್ಕೊಂಡು ತಿಳ್ಕೋಬೇಕಾಗಿರತಕ್ಕಂತ ಜಾತಕ ಇದಾಗಿರೋದ್ರಿಂದ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ನೋಡೋಣ. ಇನ್ನು ಎಲ್ಲೇ ಇದ್ರು ಒಂದು ರೀತಿಯ ದರ್ಪದ ಜೀವನ ಅಂದ್ರೆ ನಿಮ್ಮದೇ ಆಗಿರತಕ್ಕಂತಹ ಒಂದು ಏನಿರುತ್ತೆ ಗತ್ತಿರುತ್ತೆ. ಈಗ ಒಂದು 10 ಜನ ಇದ್ರಿ, ಅದರಲ್ಲಿ ಬಹಳ ಫೋಕಸ್ ಆಗಿ ಕಾಣುವಂತಹ ವ್ಯಕ್ತಿತ್ವ, ಅದರಲ್ಲಿ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುವಂತಹ ವ್ಯಕ್ತಿತ್ವ ಸಿಂಹರಾಶಿಯವರಿಗೆ. ಇನ್ನು ಸಾಮಾನ್ಯವಾಗಿ ಶಾಂತವಾಗಿರತಕ್ಕಂಥದ್ದು ತುಂಬಾ ಕಡಿಮೆ, ಕೋಪ ಶಾಂತವಾಗಿ ಇದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು. ಆದ್ರೆ ಕೋಪ ಬಂತು ಅಂತಂದ್ರೆ ಯಾರ ಮಾತು ಕೇಳೋರಲ್ಲ. ಸಾಮಾನ್ಯವಾಗಿ ಸಿಟ್ಟು ಬಂತು ಅಂದ್ರೆ ಇವರಿಗೆ ಕಂಟ್ರೋಲ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ಈ ಪತಿ ಪತ್ನಿಯರ ಮಧ್ಯದಲ್ಲಿ ಸಂಗಾತಿ ಮಾತ್ರ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಶಾಂತವಾಗಿ ಇಡೋದಕ್ಕೆ ಪ್ರಯತ್ನ ಮಾಡಬಹುದು. ನಿಮ್ಮ ಪತ್ನಿನೋ ಅಥವಾ ನಿಮ್ಮ ಪತಿಯೋ ಈ ಸಿಂಹರಾಶಿಯವರಿಗೆ ಸ್ವಲ್ಪ ಸಮಾಧಾನ ಮಾಡಿ ಅವರಿಗೆ ಕಂಟ್ರೋಲ್ಗೆ ತರುವಂತಹ ಕೆಪಾಸಿಟಿ ಇರುತ್ತೆ. ಮದುವೆ ಅನ್ನೋದು ಜೀವನದಲ್ಲಿ ಬಹುದೊಡ್ಡ ಗೆಲುವು ಅಥವಾ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಮದುವೆ ಜೀವನದ ಬಹುಭಾಗ ಅಂಶ ಆಗುತ್ತೆ ಅಥವಾ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಕೆಲವೊಬ್ಬರಿಗೆ ಅದೊಂದು ಭಾವನಾತ್ಮಕವಾಗಿರತಕ್ಕಂಥ ವಿಚಾರಗಳಾಗಿರುವಂಥದ್ದು. ಇನ್ನು ಅಂತಸ್ತು, ಆಸ್ತಿ, ವೈಭೋಗ, ಅಧಿಕಾರವನ್ನ ತಂದುಕೊಡುತ್ತೆ. ಮದುವೆ ಆದ್ಮೇಲೆ ಬಹಳಷ್ಟು ಅನುಕೂಲತೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಗಂಡು ಮಕ್ಕಳಿಂದನೇ ಕೆಲವೊಂದು ಸಂತಾನದ ವಿಚಾರದಲ್ಲಿ ಸ್ವಲ್ಪ ಬೇಸರ ಉಂಟಾಗುವಂಥದ್ದು, ಏನೋ ಒಂದು ನಿರೀಕ್ಷೆ ಇರುತ್ತೆ, ಆ ನಿರೀಕ್ಷೆ ತರ ಆಗ್ತಾ ಇಲ್ವನ್ನ ಅನ್ನುವಂಥದ್ದು ಒಂದು ಸ್ವಲ್ಪ ಚಿಂತನೆಗಳು ಕೆಲವೊಂದು ಜನರಿಗೆ ಕಂಡು ಬರತಕ್ಕಂಥದ್ದು. ಆದ್ರೆ ದಿನ ಕಳೆದಂತೆ ಆ ಚಿಂತೆ ದೂರವಾಗುತ್ತೆ. ಪ್ರಾರಂಭದಲ್ಲಿ ಜಾಸ್ತಿ ಚಿಂತೆ ಇರುತ್ತೆ, ಆದ್ರೆ ಬರ್ತಾ ಬರ್ತಾ ಆ ಚಿಂತೆಗಳು ಕಡಿಮೆ ಆಗುತ್ತೆ. ಇನ್ನು ನೀವೇನಾದರೂ ಕಲಾವಿದರಾಗಿದ್ರೆ ಅಥವಾ ನಟನೆಗೆ ಸಂಬಂಧಪಟ್ಟಂತಹ ಒಂದು ಇದರಲ್ಲಿ ಇದ್ರೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾನೆಚ್ಚು ಈ ಸಿಂಹರಾಶಿಯವರಿಗೆ. ಈ ಟೆಕ್ನಿಷಿಯನ್ ಅಥವಾ ವಿಶೇಷವಾದ ಆಕರ್ಷಣೆ, ಬಹಳ ದೃಢವಾಗಿರತಕ್ಕಂತಹ ವ್ಯಕ್ತಿತ್ವ, ಈ ರೀತಿಯಾಗಿ ಇರತಕ್ಕಂಥದ್ರಿಂದ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೂಡ ಅಷ್ಟೇ ಕಠೋರವಾಗಿ ಇರುವಂತಹ ಸಾಧ್ಯತೆಗಳು. ಇನ್ನು ಕೆಲವೊಂದು ವಿದ್ಯೆಯಲ್ಲೂ ಕೂಡ ಬಹಳಷ್ಟು ಒಮ್ಮೆ ನೋಡಿದ್ರೆ ಅಥವಾ ಒಮ್ಮೆ ಕೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳುವಿಕೆ ತುಂಬಾ ಜಾಸ್ತಿಯಾಗಿ ಸಿಂಹರಾಶಿಯಲ್ಲಿ ಕಂಡು ಬರುತ್ತೆ. ಲೇಖಕರಾಗಿ, ಲೆಕ್ಕ ತಜ್ಞರಾಗಿ, ಯೋಗಿಗಳಾಗಿ, ವ್ಯಾಪಾರಿಗಳಾಗಿ, ಯಾವುದೇ ತರದ ವ್ಯಾಪಾರ ಇರ್ಬೋದು, ವಾಣಿಜ್ಯೋದ್ಯಮಿಗಳಾಗಿ, ಇನ್ನು ವೃತ್ತಿಯಲ್ಲಿ ಪ್ರಯತ್ನ ಪಟ್ಟರೆ ಒಳ್ಳೆ ಯಶಸ್ ಅನ್ನ ಪಡೆಯುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವೇನಾದ್ರೂ ಸಾಹಸ ಪ್ರವೃತ್ತಿಯ ಕೆಲಸಗಳಲ್ಲಿ, ಅದರಲ್ಲೂ ಈ ದೇಶ ಕಾಪಾಡುವಂತ ಮಿಲಿಟರಿ, ಡಿಫೆನ್ಸ್, ಪೊಲೀಸು, ಈ ರೀತಿಯಾಗಿ
ರಾಜಕಾರಣಿಗಳು ಈ ರೀತಿಯಾಗಿ ನೀವೇನಾದರೂ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರನ್ನ ಸಂಪಾದಿಸುವಂತಹ ಸಾಧ್ಯತೆಗಳಿದೆ. ಲೀಡರ್ಶಿಪ್ ಕ್ವಾಲಿಟಿ ಸಿಂಹರಾಶಿಯವರಿಗೆ ಯಾವತ್ತಿಗೂ ಕೂಡ ಬಹಳ ಗತ್ತಿನಿಂದ ಇರುವಂಥದ್ದು. ಆಮೇಲೆ ಅವರು ಮಾತನ್ನ ಬೇರೆಯವ್ರು ಕೇಳ್ತಾರೆ, ಸ್ವಲ್ಪ ಹೆದರಿಕೆಯನ್ನು ಜಾಸ್ತಿ ಜನರಿಗೆ, ಅಯ್ಯಪ್ಪ ಈ ವ್ಯಕ್ತಿಗಳು ಬಂದ್ರಂತ ಸ್ವಲ್ಪ ಕೋಪ ಜಾಸ್ತಿ, ಸಿಟ್ಟು ಜಾಸ್ತಿ, ಹಾಗಾಗಿ ಏನ್ ಹೇಳ್ತಾರೆ ಕೇಳ್ಕೊಂಡ್ಬಿಡೋಣ, ಈ ರೀತಿಯಾದಂತಹ ಭಾವನೆಗಳು ಕೆಲವೊಂದು ಜನರ ಮನಸ್ಸಿನಲ್ಲಿರುತ್ತೆ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಶಸ್ತಿ, ಮಾನ ಸನ್ಮಾನಗಳು, ಬಿರುದು, ಈ ರೀತಿಯಾದಂತಹ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿದೆ. ಜೀವನದ ಮಧ್ಯಭಾಗದಲ್ಲಿ ಅದೃಷ್ಟ ಆರಂಭವಾಗಿ ಅಂತ್ಯದವರೆಗೂ ಕೂಡ ಬಹುದೊಡ್ಡ ವೈಭೋಗದಿಂದ ಜೀವನವನ್ನು ಸಾಗಿಸುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಶಿರವಂತಿಕೆ ಬಹಳಷ್ಟು ಒಳ್ಳೆಯ ಪ್ರಮಾಣದಲ್ಲಿ ಸಿಗುವಂಥದ್ದು. ಸಾಮಾನ್ಯವಾಗಿ ಸಿಂಹರಾಶಿಯವರು ಬಹಳ ಟೆಕ್ನಿಕಲ್ ಆಗಿ ತುಂಬ ಸೌಂಡ್ ಇರೋದ್ರಿಂದ ಬಡವರಾಗಿರೋದು ತುಂಬ ಕಷ್ಟ. ವೈಭೋಗದ ಜೀವನ ಇಷ್ಟಪಟ್ಟಂತಹ ಜೀವನ ಸಾಗಿಸುವಂತಹ ಸಾಧ್ಯತೆಗಳಿದೆ. ಆದರೆ ಜೀವನದ ಸಂಧ್ಯಾಕಾಲದಲ್ಲಿ ಕೆಲವೊಂದು ಕಷ್ಟಕರವಾಗಿರುವಂತಹ ಅಥವಾ ಮಾನಸಿಕವಾಗಿರುವಂತಹ ಸಹಜವಾಗಿ ವ್ಯಕ್ತಿಗಳಿಗೆ ಬರುವಂತಹದ್ದೇ. ಇನ್ನು ಮರೆವಿನ ಪ್ರಭಾವಗಳು, ನಿಮ್ಮ ಆರೋಗ್ಯ ವಿಚಾರ ಸಂಬಂಧಪಟ್ಟಂಗೆ ಸಡನ್ ಆಗಿ ಏನೋ ಒಂದು ಮರೆತು ಬಿಡೋದು, ಅಥವಾ ಜೇಬಲ್ ದುಡ್ಡಿದೆ ಮರೆತು ಬಿಡೋದು, ಯಾವುದೋ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ ಅದು ಎಲ್ಲೋ ಇಟ್ಟಿದ್ದೀನಿ ಅಂತ ಮರೆತು ಬಿಡೋದು, ಸ್ವಲ್ಪ ನರಗಳ ದೌರ್ಬಲ್ಯಗಳು, ಮಂಡಿ ನೋವಿನ ತೊಂದರೆಗಳು ಸ್ವಲ್ಪ ಬಾಧಿಸುವಂತಹ ಸಾಧ್ಯತೆಗಳು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಬಿಟ್ಟರೆ ಸಿಂಹರಾಶಿಯವರು ಸಿಂಹತ್ತರ ಇರ್ತಾರೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಇವರಿಗೆ ಶುಭ ಸಂಖ್ಯೆಗಳು ಯಾವುದು, ಶುಭ ವಾರಗಳು ಯಾವುದು, ಶುಭ ರತ್ನಗಳು ಯಾವುದು ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥದ್ದು ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸ್ಬೇಕು ನಮಗೆ. ಯಾಕಂತಂದ್ರೆ ನಾವು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಹಾಕ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತಿಳಿಸಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಬಹಳಷ್ಟು ವಿಡಿಯೋಗಳ ಲಿಂಕ್ ಕೂಡ ನಿಮ್ಗೆ ಸಿಗ್ತದೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈ ಶುಭ ಸಂಖ್ಯೆಗಳು ಯಾವುವು ನಿಮ್ಮದಂತಂದ್ರೆ 1, 3, 7, 9 ನಿಮಗೆ ಶುಭವಾದ ಸಂಖ್ಯೆಗಳಾಗಿರ್ತವೆ. ಇನ್ನು ಭಾನುವಾರ, ಮಂಗಳವಾರ, ಗುರುವಾರ ನಿಮಗೆ ಶುಭ ವಾರಗಳಾಗಿರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಸಿಂಹ ರಾಶಿಯವರ ಒಂದು ಗುಣ ಸ್ವಭಾವದ ಬಗ್ಗೆ ಮಾಹಿತಿಯನ್ನ ನೋಡ್ಕೊಂಡಿದ್ದೀರಿ. 12 ರಾಶಿಯವರ ಗುಣ ಸ್ವಭಾವದ ವಿಡಿಯೋ ಲಿಂಕ್ ಅಲ್ಲಿ ಸಿಗ್ತಾ ಇದೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.